ಅದು ಕನಕಪುರದ ನನ್ನ ಕಾರ್ಯಕರ್ತರಿಗೂ ಹೇಳ್ತೀನಿ, ಚಿನ್ನದಂಥ ಕಾರ್ಯಕರ್ತರಿದ್ದೀರಿ, ಹಣಕ್ಕೆ ನೀವು ಎಂದೂ ಮಾರೋಗಿಲ್ಲ. ಅಲ್ಲಿ ನಾಲ್ಕಕ್ಕೆ ನಾಲ್ಕು ಸ್ಥಾನಗಳು ಗೆಲ್ಲಬೇಕು. ಯಾಕೆಂದರೆ ದೇವೇಗೌಡರು ಈಗ ಏನು ಹೇಳ್ತಾರಲ್ಲ ಭಗೀರಥರು, ಇವರು ಅವತ್ತು 83-85 ಇಗ್ಲೂರು ಜಲಾಶಯ ಕಟ್ಟಲಿಕ್ಕೆ ಆಗಲ್ಲ ಅಂತ ವರದಿ ಕೊಟ್ಟಿದ್ದರು. ಇಗ್ಲೂರಿನಲ್ಲಿ ಜಲಾಶಯ ಕಟ್ಟಲಿಕ್ಕೆ ಆಗಲ್ಲ ಅಂತೇಳಿ ಹಿಂದಿನ ಸರ್ಕಾರಗಳಲ್ಲಿ ದೇವೇಗೌಡರು ತೀರ್ಮಾನ ಮಾಡಿದ್ರು. ಕೆಲವು ತಜ್ಞ ಇಂಜಿನಿಯರ್ಗಳನ್ನ ಕರ್ಕೊಂಡೋಗಿ ಆ ಇಗ್ಲೂರು ಜಲಾಶಯ ಕಟ್ಟತಕ್ಕಂಥದ್ದು ಅವರ ಕಾರ್ಯಕ್ರಮ ನೆರವೇರಿಸದೆ ಹೋಗಿದ್ರೆ ಈ ಭಗೀರಥ ಎಲ್ಲಿ ನೀರು ಕೊಡ್ತಿದ್ದ ಚನ್ನಪಟ್ಟಣಕ್ಕೆ? ಕನಕಪುರದ ಹೇಳಿದ್ರು ಜಲಾಶಯ ಅಂತೇಳಿ, ಆರೋಬೆಲೆ ಜಲಾಶಯ ಕನಕಪುರದಲ್ಲಿ, ಆರೋಬೆಲೆ ಜಲಾಶಯಕ್ಕೆ ಜೀವ ಕೊಟ್ಟು ಕೆಲಸ ಪ್ರಾರಂಭ ಮಾಡಿದ್ದು ಸನ್ಮಾನ್ಯ ದೇವೇಗೌಡರು ನೀರಾವರಿ ಸಚಿವರಾಗಿ 1983-85. ಈಗಿನ ಕಾಲದ ಯುವಕರಿಗೆ ಗೊತ್ತಿಲ್ಲ ಇವೆಲ್ಲ. ಇವತ್ತು ಆ ಇಗ್ಲೂರಿಗೆ ಶಿಂಷಾದಿಂದ ನಾವು ನೀರನ್ನು ತಂದು ಇಗ್ಲೂರಿನಿಂದ ಕಣ್ವಾಗೆ ನೀರನ್ನು ತುಂಬಿಸಿ, ಕಣ್ವಾದಿಂದ ವೈಜಿಗುಡ್ಡ ಮತ್ತು ಮಂಚನಬೆಲೆಗೆ ನೀರನ್ನು ತುಂಬಿಸಿ, ರಾಮನಗರ ಮಾಗಡಿ ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ 540 crore ಹಣವನ್ನು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತೇನು ಕೆಲಸ ಪ್ರಾರಂಭ ಆಗಿದೆ. ಈ ಡಿಸೆಂಬರ್ ಒಳಗೆ ಏನಾದರೂ ಮಾಡಿ ಅದು ಮುಗಿಸ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೇವೆ. ಇಲ್ಲೆಲ್ಲ ಮಳವಳ್ಳಿ ಹತ್ರ ಸ್ವಲ್ಪ ಏನು ಒಂದು ಟನಲ್ ಮಾಡಬೇಕಾದಂಥ ಪರಿಸ್ಥಿತಿ ಒಳಗೆ ಸಮಸ್ಯೆಗಳಿದ್ದಾವೆ. ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥ